ಪ್ರಿಯ ವೀಕ್ಷಕರೇ ಕರ್ನಾಟಕ ವಾಯ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಿಮಗೊಂದು ಮನ ಮಿಡಿಯುವ ಪ್ರಕರಣವನ್ನು ಹೇಳುವ ಜೊತೆಗೆ ಸರ್ಕಾರದ ಗಮನಕ್ಕೆ ಈ ವಿಷಯ ತಲುಪುವಂತೆ ಮಾಡುವಲ್ಲಿ ನಿಮ್ಮ ಸಹಕಾರ ಕೇಳುವುದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ತಾಯಿಯೇ ಮೊದಲ ಗುರು ಎಂದು ಹೇಳುತ್ತಲೇ ಸಾವಿರಾರು ಕೈಗಳಿಗೆ ಅಕ್ಷರಪಾಠ ಮಾಡಿಸಿದ ಗುರುವಿನ ವರದಿ ಇದು ದಿನ ಬೆಳಗಾದರೆ ಹಲವರ ಜೀವನಕ್ಕೆ ಜ್ಞಾನ ತುಂಬಿದ ಜೀವದ ಮಾಹಿತಿ ಇದು ಈಗ ಇದ್ದವರು ಈಗ ಇಲ್ಲ ಎನ್ನುವಂತಾಗಿರುವ ಸಮಯವಿದು ಹೌದು ಆ ಸರ್ಕಾರಿ ಶಾಲೆಯ ಶಿಕ್ಷಕಿ ಕಾಣಿಯಾಗಿದ್ದಾರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಶಿಕ್ಷಕಿಯೂ ಇಬ್ಬರ ಮಕ್ಕಳ ತಾಯಿಯೂ ಆಗಿರುವ ಶಿಕ್ಷಕಿ ಮನೆಗೆ ಮರಳಿಲ್ಲ ಶಿಕ್ಷಕಿಗಾಗಿ ಪತಿ ಮಕ್ಕಳು ಹುಡುಕಾಟದ ಜಾಗವಿಲ್ಲ ಬೇಡಿಕೊಳ್ಳದ ದೇವರುಗಳಿಲ್ಲ ಸದಾ ತಾಯಿಯ ಪ್ರೀತಿಯ ಆರೈಕೆಯಲ್ಲಿ ಬೆಳೆದ ಮಕ್ಕಳು ಈಗ ತಾಯಿ ಇಲ್ಲದೆ ರೋದಿಸುತ್ತಿದ್ದರೆ ವಿದ್ಯಾರ್ಥಿಗಳು ಗುರುವಿಗಾಗಿ ಕಣ್ಣೀರಾಗುತ್ತಿದ್ದಾರೆ ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸವರಾಜ್ ಬಾಳೇಶ್ವರ ಮಠ ಕುಟುಂಬದ ಕಣ್ಣೀರಿನ ವ್ಯಥೆ ಇದು ಬಸವರಾಜ್ ಪತ್ನಿ ಸರ್ಕಾರಿ ಶಾಲೆ ಶಿಕ್ಷಕಿ ಹೆಸರು ರಮಿತಾ ಮದುವೆಯಾಗಿ ಬರೊಬ್ಬರಿ 24 ವರ್ಷಗಳಾಗಿವೆ ಆದರೆ ಸಂಸಾರದಲ್ಲಿ ಒಂದೇ ಒಂದು ದಿನ ಈ ದಂಪತಿ ನಡುವೆ ಸಣ್ಣ ಜಗಳ ಕೂಡ ಆಗಿಲ್ಲ ಅದೊಂದು ಸುಂದರ ಸಂಸಾರ ಜೋಡಿ ಮುದ್ದಾದ ಇಬ್ಬರು ಮಕ್ಕಳು ಕೂಡ ಇದ್ದಾರೆ 23 ವರ್ಷದ ಪುತ್ರ ನೋವೆಲ್ 19 ವರ್ಷದ ಪುತ್ರಿ ರೆಚಲ್ ಇದ್ದಾರೆ ಇವರಿಬ್ಬರು ಅಮ್ಮನ ಮುದ್ದಿನ ಮಕ್ಕಳು ಆದರೆ ಈ ಚಂದದ ತುಂಬು ಕುಟುಂಬದ ಮೇಲೆ ಅದ್ಯಾರ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಶಾಲೆಗೆ ಹೋದ ತಾಯಿ ರಮಿತಾ ಹಲವು ದಿನಗಳಿಂದ ಮನೆಗೆ ಮರಳಿಲ್ಲ ಏನ್ ಹುಡುಕ್ಲಿಕ್ಕೆ ಹೋಗ್ತೇವಲ್ಲ ಸರ್ ಹಂಗ ಬರೀ ಕ್ವಶನ್ ಮಾರ್ಕ್ಗಳೇ ಆಗ್ತಾ ಇದೆ ಸರ್ ಆಮೇಲೆ ಏನಾಗಿದೆ ಸರ್ ಈಗ ನಮ್ ಸಂಟ ನಮ್ ಸರ್ ಅದ್ರ ಜನಕ್ಕೆ ಏನಾಗ್ಬಿಟ್ಟಿದೆ ಸರ್ ಕೆಲವೊಂದ್ ಜನಕ್ಕೆ ಇಲ್ಲ ಇವ್ರಿಗೆ ಈ ತರ ಇದೆ ಮೋಸ್ ತೋಳನ ಹಂಗೆ ಸರ್ ಅಂದ್ರೆ ಗೊತ್ತಿದೆ ಅಂದ್ರೆ ಗೊತ್ತಿದೆ ಅಂತ ಹೇಳ್ಬೋದು ಸರ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದು ಸರ್ ಕೆಲವೊಂದ್ ಜನ ಏನ್ ಮಾಡ್ತಾರೆ ಸರ್ ಇಲ್ಲ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಇವಾಗ ಆಲ್ರೆಡಿ ಎಲ್ಲಾ ಕಡೆನೂ ಮ್ಯಾಟರ್ ಮುಟ್ಟಿದೆ ಸರ್ ಅಟ್ ಲೀಸ್ಟ್ ಇನ್ಫಾರ್ಮ್ ಮಾಡ್ಬೋದಾಗಿತ್ತು ಅಥವಾ ಅವ್ರ ಕಡೆದವ್ರು ಯಾರೋ ಹಿಂಗ್ ಮಾಡ್ಬೋದಾಗಿತ್ತು ಸರ್ ಅದನ್ನ ಬಿಟ್ಟು 2 ದಿನ 3 ದಿನ ಆದ್ಮೇಲೆ ಹಿಂಗ್ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂತ ಈ ತರ ಎಲ್ಲ ಹೇಳ್ತಾರೆ ಸರ್ ಇದೇ ಸ್ವಲ್ಪ ಮನ್ಸಿಗೆ ಬೇಜಾರಾಗ ಸರ್ ಅಂದ್ರೆ ಆಲ್ರೆಡಿ ನೋಡಿದ್ವಿ ಸರ್ ಈ ತರ ಇನ್ನೊಂದು ಹೇಳಿದ್ಮೇಲೆ ಏನ್ಪ ಈ ತರನ ಹಿಂಗೆಲ್ಲ ಅನ್ಸುತ್ತೆ ಶಿಕ್ಷಕಿಯನ್ನ ಹುಡುಕಾಡುವ ಜಾಗವೇ ಉಳಿದಿಲ್ಲ ಹುಬ್ಬಳ್ಳಿ ಧಾರವಾಡ ಹಾವೇರಿ ಸಿರಿಸಿ ಕುಮಟಾ ದಾವಣಗೆರೆ ಸೇರಿದಂತೆ ಎಲ್ಲ ಕಡೆಯೂ ಹುಡುಕಾಡಿದ್ದಾರೆ ಸಂಬಂಧಿಕರಿಗೂ ವಿಷಯ ತಿಳಿಸಿದ್ದು ಅವರು ಕೂಡ ಇಂದಿಗೂ ಹುಡುಕಾಟ ನಡೆಸಿದ್ದಾರೆ ಆದರೆ ಟೀಚರ್ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ ಇಷ್ಟು ವರ್ಷಗಳಿಂದಲೂ ಮಕ್ಕಳನ್ನು ಬಿಟ್ಟು ತಾಯಿ ತಾಯಿಯನ್ನ ಬಿಟ್ಟು ಮಕ್ಕಳು ಇಲ್ಲವೇ ಇಲ್ಲ ತಾಯಿಗಾಗಿ ಮಕ್ಕಳು ಅನ್ನ ನೀರು ಬಿಟ್ಟು ನಿತ್ಯ ಕಣ್ಣೀರು ಹಾಕುತ್ತಿದ್ದಾರೆ ಅಮ್ಮನ ನೆನಪು ಮಕ್ಕಳಿಗೆ ಪತಿಗೆ ಕ್ಷಣ ಕ್ಷಣಕ್ಕೂ ಕಾಡುತ್ತಿವೆ ಪ್ರತಿ ಕ್ಷಣವೂ ಒಂದೇ ಒಂದು ದಿನ ಕಳೆದಂತಾಗುತ್ತಿದೆ ಅಮ್ಮ ಎಲ್ಲಿದ್ದೀಯಾ ಬೇಗ ಬಾ ನಿನ್ನ ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲ ಅಂತ ಮಗಳು ರಚಲ್ ಕಣ್ಣೀರು ಹಾಕುತ್ತಿದ್ದಾಳೆ ಅಷ್ಟಕ್ಕೂ ಆಗಿದ್ದಾದರೂ ಏನು ಅಂತ ನೋಡೋದಾದರೆ ರಮಿತಾ ಸರ್ಕಾರಿ ಶಾಲೆ ಶಿಕ್ಷಕಿ ಎಂದಿನಂತೆ ನವೆಂಬರ್ 11ರಂದು ರಮಿತಾ ಬೆಳಿಗ್ಗೆ ರೆಡಿಯಾಗಿ ಲಕ್ಷ್ಮೇಶ್ವರ ತಾಲೂಕಿನ ಯಲ್ಲಾಪುರ ಗ್ರಾಮಕ್ಕೆ ಹೋಗಿದ್ದಾರೆ ಶಾಲೆ ಮುಗಿದ ಬಳಿಕ ಮರಳಿ ಸರ್ಕಾರಿ ಬಸ್ ಮೂಲಕ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಆಗಮಿಸಿದ್ದಾರೆ ಬಸ್ ನಿಲ್ದಾಣದಲ್ಲಿ ಇಳಿದ ಶಿಕ್ಷಕಿ ಅಂದಿನಿಂದ ಕಾಣೆಯಾಗಿದ್ದಾರೆ ಆಮೇಲೆ ನಡೆಯುತ್ತಿರುವುದೇ ನರಕ ಸದೃಶ ಸ್ಥಿತಿ ಎಲ್ಲಿ ನೋಡಿದರೂ ಅಮ್ಮನೇ ಕಾಣುತ್ತಿದ್ದಾಳೆನ್ನುವ ಮಕ್ಕಳ ಜೊತೆಗೆ ಪತಿ ಬಸವರಾಜ್ ಕಣ್ಣೀರಾಗುತ್ತಿದ್ದಾರೆ ಇಲ್ಲ ಇಲ್ಲಿ ಶಿಕ್ಷಕರು ಬಂದಿದ್ದಾರೆ ಇಲ್ಲಿ ಕೂತ್ಕೊಂಡಿದ್ರು ಅಂತಂದು ಯಾರೋ ಒಬ್ರು ಹೇಳಿ ಸಾಕು ನಮ್ಮ ಮೆಸೇಜ್ ಬಂದ್ಬಿಡುತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು 22 ಜನ ನಮ್ಮ ಬೈಕ್ ಇವರೆಲ್ಲ ಒಂದು ಕಡೆ ಸೇರೋದು ಇಲ್ಲಿ ಅದರ ಇಲ್ಲ ಸ್ವಲ್ಪ ಮುಂದೆ ಹೋಗ್ಯಾರ ಮಧ್ಯಾಹ್ನ ನೋಡಿ ಒಂದು ಮಧ್ಯಾಹ್ನ ಮುಂದೆ ಹೆಚ್ಚಾಗಿ ಹೋಗಿರ್ಬೋದು ಅದು ನಾವೆಲ್ಲ ಅಪ್ ಟು ಶಿಗಾಂವ್ ಮಕ್ಕಾಪುರ್ ಸವನೂರ್ ಅಂಗಲ್ ದೆನ್ ಹಾವೇರಿ ಆ ರೂಟ್ನಲ್ಲಿ ನಾವು ತಿರುಗಾಡ್ತಾ ಹುಡುಕಾಡ್ತಾ ಹೋಗ್ತೀವಿ ಸದ್ಯಕ್ಕೆ ಇಲ್ರಿ ಹಿಂಗೇನಿಲ್ಲ ಕೆಲವು ಮಂದಿ ಇದು ಒಮ್ಮೊಮ್ಮೆ ವಿಚಾರ ಬರ್ತದ ಅವರ ವರ್ತನೆಗಳು ನೋಡಿದ್ರು ಅಂದ್ರೆ ಒಮ್ಮೆ ನಾವು ತೀರ್ಮಾನ ತಗೋಣ ಕೆಲವು ಮಂದಿ ವರ್ತನೆಗಳು ಅವ್ರು ಕೇಳೋ ಪ್ರಶ್ನೆಗಳು
ಸರ್ಕಾರಿ ಶಾಲೆಯ ಶಿಕ್ಷಕಿ ಓರ್ವಳು ಕಾಣೆಯಾಗಿ ತಿಂಗಳು ಕಳೆಯುತ್ತಾ ಬಂದಿದೆ. ಈ ಘಟನೆಯ ಬಗ್ಗೆ ಗ್ರಾಮೀಣ ಸಂಘದ ರಾಜ್ಯಾಧ್ಯಕ್ಷ ಅಶೋಕ್ ಸಜ್ಜನ್ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಬೇಗ ಶಿಕ್ಷಕಿ ಸಿಗುವಂತಾಗಲಿ, ಪೊಲೀಸರು ಇನ್ನಷ್ಟು ಕಾಳಜಿಯಿಂದ ಹುಡುಕಲಿ ಎಂದು ಸಜ್ಜನ್ ಕೇಳಿಕೊಂಡಿದ್ದಾರೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರೇ, ನಿಮ್ಮ ಮನೆಯ ಮಗಳೊಬ್ಬಳು ನಾಪತ್ತೆಯಾಗಿದ್ದಾಳೆ, ಈ ಬಗ್ಗೆ ನಿಮ್ಮ ಸಹೋದ್ಯೋಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರ ಜೊತೆಗೆ ಮಾತಾಡಿ ಸರ್ಕಾರಿ ಶಾಲೆಯ ಶಿಕ್ಷಕಿಯನ್ನ ಪತ್ತೆ ಹಚ್ಚಿ. ಶಿಕ್ಷಕ ವಲಯ ನಿಮ್ಮನ್ನು ಆಶಾಭಾವನೆಯಿಂದ ನೋಡುತ್ತಿದೆ, ಆ ಕುಟುಂಬಕ್ಕೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೂ ನೀವು ಭರವಸೆಯ ಬೆಳಕಾಗಿದ್ದೀರಿ ಅನ್ನೋದನ್ನ ನಿಮಗೆ ನಾವು ನೆನಪಿಸುವ ಪ್ರಯತ್ನ ಮಾಡಿದ್ದೇವೆ ಅಷ್ಟೇ. ಮುಂದಿನದು ನಿಮ್ಮದೇ ನಿರ್ಧಾರ, ನಿಮ್ಮದೇ ಇಲಾಖೆಯ ಶಿಕ್ಷಕಿ ನೆನಪಿರಲಿ ಸರ್. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.